ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಹೆಸರು ಮುಂದಿನ ಜಿಲ್ಲೆ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರ ನಾಲ್ಕರಲ್ಲಿ ಈಗ ಪ್ರಸ್ತುತವಾಗಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಬಿಎಸ್ಪಿ ಆ ಬಿಎಸ್ಪಿ ಶಾಸಕ ಮಹೇಶ್ ಈಗ ಬಿಜೆಪಿ ಸೇರ್ಕೊಂಡವ್ರೆ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಆಗಿದೆ ಈಗ ಟ್ರೆಂಡ್ ಏನು ಅದನ್ನು ಹೇಳಿ ಜನವರಿ ಇದು ಅಂತ ನೀವು ಕೇಳ್ತೀರಿ ಟ್ರೆಂಡ್ ಹೇಳುವಂಥ ಸಮಯ ಜನವರಿಲಿ ಏನು ಕತೆ ಯಾವ ಕ್ಷೇತ್ರದ ಹಣೆ ಬರ ಏನು ಅಂತ ನೋಡಬಾದ್ರೆ ಅನೂರು ವಿಧಾನಸಭಾ ಕ್ಷೇತ್ರ ಮೊದಲ ಕ್ಷೇತ್ರ ಅನೂರಲ್ಲಿ ಬಿಜೆಪಿಯಿಂದ ಪ್ರೀತನ್ ನಾಗಪ್ಪ ಬಿ ವೆಂಕಟೇಶ್ ನಿಶಾಂತ್ ದತ್ತೇಶ್ ಕುಮಾರ್ ಈಗ ಹೆಸರುಗಳು ದೊಡ್ಡದಾಗಿದೆ ಆ್ಯಂಡ್ ಕಾಂಗ್ರೆಸ್ಸಿಂದ ಆರ್ ನರೇಂದ್ರ ಜೆ ಡಿ ಎಸ್ ಇಂದ ಮಂಜುನಾಥ್ ಸೊ ಇಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು ಜೆಡಿಎಸ್ ಕಳೆದ ಬಾರಿ ಒಳ್ಳೆ ಫೈಟ್ ಅನ್ನ ಕೊಟ್ಟಿತ್ತು ಈಗ ಮಂಜುನಾಥ್ ಕಾಂಗ್ರೆಸ್ನ ವಿರೋಧಿಯಲ್ಲಿ ಏನೋ ವರ್ಕ್ಔಟ್ ಮಾಡ್ಕೊಳ್ಳುವಲ್ಲಿ ಬಿಜೆಪಿ ವಿಫಲ ಆಗ್ತಾ ಬಂದಿದೆ ಜೆಡಿಎಸ್ ಟೇಕ್ ಆಫ್ ಮಾಡ್ಕೊಂಡಿದೆ ಮಂಜುನಾಥ್ ಗ್ರೌಂಡ್ ಇದಾರೆ ಯಾರು ಕೇಳಿದ್ರು ಮಂಜುನಾಥ್ ಅಂತ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿ ಫುಲ್ ಫುಲ್ ಡಮಿ ಆಗ್ಬಿಟ್ಟಿದೆ ತ್ರಿಕೋನ ಸ್ಪರ್ಧೆ ಇದೆ ಈ ತ್ರಿಕೋನ ಸ್ಪರ್ಧೆಯಲ್ಲಿ ಜೆಡಿಎಸ್ ನ ಮಂಜುನಾಥ್ ಅಲ್ಪ ಮನೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿ ಟಿಕೆಟ್ ಗೊತ್ತಿಲ್ಲ ಗೊಂದಲ ಹೌದು ಒಂಚೂರು ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ ಲೆಕ್ಕ ಹಾಕೊಂಡ್ರೆ ಸತತವಾಗಿ ಅವ್ರ ತಂದೆ ರಾಜಗೌಡ್ರು ಗೆಲ್ತಾರೆ ಗೆಲ್ತಾವ್ರೆ ಅದನ್ನ ಎನ್ ಕ್ಯಾಶ್ ಮಾಡ್ಕೊಳ್ಳಿ ಈಗ ಪ್ರೀತನ್ ಕಪ್ಪ ಚುನಾವಣೆ ಟೈಮ್ ಕ್ಷೇತ್ರಕ್ಕೆ ಬಂದ್ರೆ ಅದಾದ ಹೌದು ಕರೆಕ್ಟ್ ಎಂ ಎಲ್ ಎ ಆಗ್ಬೇಕು ನಿಂತಿರ್ಬ ಕ್ಷೇತ್ರದಲ್ಲಿ ಕಸ ಸುಖ ಕೇಳ್ಕೊಂಡು ಕಾರ್ಯಕರ್ತರು ನೀವು ಎಂ ಎಲ್ ಎ ಆಗಿಲ್ಲ ಮಾಜಿ ಗೆದ್ದಿಲ್ಲ ಅಂತ ನಿಮ್ಮನ್ನ ಏನು ಕೇಳಲ್ಲ ಹೌದು ನಮ್ ಜೊತೆ ಇರಿ ಸಾಕು ಅಂತ ಕೇಳ್ತಾರೆ ಚುನಾವಣೆ ಬಂದಾಗ ನೆಂಟ ಬಂದಾಗ ಮಾತ್ರ ಚುನಾವಣೆ ನಡೆಯಲ್ಲ ಯಾವ್ದು ಅದು ದೊಡ್ಡ ಸಮಸ್ಯೆಯಲ್ಲಿ ಹಾಗಾಗಿ ಇಲ್ಲಿ ಮಂಜುನಾಥ್ ಜೆಡಿಎಸ್ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಟಿಕೆಟ್ ಚೇಂಜ್ ಆಗಬಹುದೇನೋ ಪ್ರೀತನಿದೆ ಚೇಂಜ್ ಆದಾಗ ಒಂದ್ ಸ್ವಲ್ಪ ಜೋಶ್ ಬರ್ಬೋದೇನೋ ಲೈಕ್ ಚೇಂಜಸ್ ಆಗುತ್ತೆ ಟಿಕೆಟ್ ಘೋಷಣೆ ಆದ್ಮೇಲೆ ಚಿತ್ರಣ ಮತ್ತಷ್ಟು ಬದಲಾಗಬಹುದು ಸದ್ಯಕ್ಕೆ ಅನೂರ್ ನಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಎನ್ ಮಹೇಶ್ ಅವರಷ್ಟೇ ಅಲ್ಲ ಅಲ್ಲಿ ಆರ್ ಪಿ ಸ್ವಾಮಿ ಕೂಡ ಆಸ್ಪಿರೆಂಟ್ ಇದ್ದಾರೆ ಮತ್ತೊಂದು ಕಡೆ ಇಂದ ಯಾರ ಕೃಷ್ಣಮೂರ್ತಿ ಜಯಣ್ಣ ಬಾಲರಾಜ್ ಮೂರ್ ಮೂರ್ ಜನ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಯಾವುದೇ ಅಭ್ಯರ್ಥಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಕೊನೆ ಕ್ಷಣದಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ಇಲ್ಲಿ ಒಂದು ರೀತಿಯಲ್ಲಿ ಎನ್ ಮಹೇಶ್ ಮುನ್ ಮುಂದಡೆ ಸಾಕ್ತಿದ್ದಾರೆ ಅನ್ನೋ ಮಾತುಗಳು ಯಾಕಂದ್ರೆ ಅವ್ರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳಿದೆ ಸ್ವಾಮಿ ಬೇರೆ ಪಾರ್ಟಿಲಿ ಬಂದು ಇಲ್ಲಿ ರಾಜಕಾರಣ ಮಾಡ್ಕೊಂಡು ಬೈ ಎಲೆಕ್ಷನ್ ಗೆದ್ದು ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಮಹೇಶ್ ಬಿ ಎಸ್ ಪಿ ಕಂಟೆಸ್ಟ್ ಮಾಡಿ ಸೋತು ಚುನಾವಣೆಯ ಗೆದ್ದು ನಂತರ ಬಿಜೆಪಿ ಸೇರ್ಕೊಂಡವ್ರೆ ಬಿಜೆಪಿ ಸರ್ಕಾರ ಬರೋ ಅಲ್ಲಿ ಅವರು ಮನ್ಸು ಮಾಡಿದ್ರೆ ಮಿನಿಸ್ಟರ್ ಆಗ್ಬೋದಿತ್ತು ಮಹೇಶ್ ನಾನ್ ಸೇರ್ಕೊಂಡಿದ್ದೀನಿ ಅಂತ ಮಿನಿಸ್ಟರ್ ಆಗ್ಬೋದಾಗಿತ್ತು ಆದ್ರೆ ಆ ಕೆಲಸ ಮಾಡ್ಲಿಲ್ಲ ಮನುಷ್ಯನ್ ಏನೋ ಮಿನಿಸ್ಟರ್ ಆಗಬೇಕು ಅನ್ನೋ ಹಾಪಿ ಇಲ್ಲ ಮಿನಿಸ್ಟರ್ ಇದ್ದವ್ರಲ್ಲ ಮಿನಿಸ್ಟರ್ ಆಗ್ಬೇಕು ಅನ್ನೋ ಅಪಿ ಮಹೇಶ್ ಇಲ್ಲ ಎರಡನೇ ವಿಚಾರ ಏನು ಅಂತಂದ್ರೆ ಮಹೇಶು ಬರೀ ಕೊಳ್ಳೇಗಾಲ್ಕಲ್ಲ ಮಹೇಶ್ ದಲಿತ ಸಮುದಾಯದ ಆ ಭಾಗದ ಒಂದು ಶಕ್ತಿ ಹೌದು ದಲಿತ ಸಮುದಾಯದಲ್ಲಿ ವೆಲ್ ಎಜುಕೇಟೆಡ್ ಎನ್ ಹೆಂಗೆ ಜನಗಳನ್ನ ಸೆಳಿಬೇಕು ಆ ಮಾತಿನ ಕಲೆ ಆ ಸಂಘಟನಾ ಚಾತುರ್ಯತೆ ಅವ್ರಿಗಿದೆ ಇದೆ ಹಾಗಾಗಿ ಅವ್ರನ್ನ ಬಿಜೆಪಿಯವ್ರು ಕರ್ಕಂಡ್ ಸೇರಿಸ್ಕೊಂಡಿರೋದು ಆ ಶಕ್ತಿ ಏನೋ ಒಂದು ಗೊತ್ತು ಆದ್ರೆ ಬಿಜೆಪಿಯವ್ರ ಏನು ಅಂತಂದ್ರೆ ವರ್ಷಕ್ಕೆ ಸರ್ಕಾರ ನಡೆಸೋ ಗಿರಾಕಿಗಳು ಹೌದು ನಿಜ ಖಾಲಿ ಇರೋವನ್ನ ಸಚಿವ ಸ್ಥಾನ ಯಾವಾಗ್ಲೂ ಪದೇ ಪದೇ ಹೇಳ್ತೀನಿ ಒಂದು ಕ್ಯಾಬಿನೆಟ್ ನೇ ಬಳಸ್ಕೊಂಡು ಸರ್ಕಾರ ನಡ್ಸಕ್ ಆಗ್ದಿರುವಂತ ಈ ಬಿಜೆಪಿ ಇನ್ನೇನ್ ನಡ್ಸತ್ತೆ ಇನ್ ಲೀಡರ್ ಗಳ್ ನಡ್ಸ್ಕೊಳ್ತೆ ಸರಿಯಾಗಿ ಆ ಸಮಸ್ಯೆ ಇವ್ರಿಗೇನು ಮಹೇಶ್ ಕಿರ ಎಲ್ ಎ ಸಾಕು ಮಟ್ಟಕ್ಕೆ ಇಸ್ ಲೀಡರ್ ಹಳೆ ಮೈಸೂರು ಭಾಗದ ದಲಿತ ಸಮುದಾಯದ ಮತಗಳನ್ನ ಬಿಜೆಪಿ ತರುವಲ್ಲಿ ಮಹೇಶ್ ಹೆಲ್ಪ್ ಆಗ್ತಾರೆ ಮಹೇಶ್ ಹೆಲ್ಪ್ ತಗೋಬಹುದು ಅಂಡ್ ಟಿಕೆಟ್ ಐತಲ್ಲ ನಂಜುಂಡ್ ಸ್ವಾಮಿ ಯಾರು ಎಲ್ಲೇ ಸಭೆ ಮಾಡ್ಕಬಹುದೇನೋ ಬಟ್ ಬಿಜೆಪಿ ವಿಚಾರದ ಬಿಜೆಪಿ ನಾಯಕರಿಗೆ ಕ್ಲಾರಿಟಿ ಇದೆ ಬಿಜೆಪಿಯ ಕ್ಯಾಂಡಿಡೇಟ್ ಎನ್ ಮಹೇಶ್ ಹೌದು ನೋ ಡೌಟ್ ಅಂಡ್ ಕಾಂಗ್ರೆಸ್ ಇಂದ ಎ ಆರ್ ಕೃಷ್ಣಮೂರ್ತಿ ಪಾಪ ಎರಡ್ ಸಾವಿರದ ನಾಲ್ಕರಲ್ಲಿ ಸೋತಿದ ಮನುಷ್ಯ ಧ್ರುವ ನಾರಾಯಣ್ ವಿರುದ್ಧ ಸಂತೆಮಾರಳ್ಳಿ ಕ್ಷೇತ್ರದಲ್ಲಿ ಒಂದು ಓಟಲ್ ಸೋತಂತ ವ್ಯಕ್ತಿ ಅವತ್ತಿಂದ ಚುನಾವಣೆ ಗೆಲ್ಲಕ್ಕೆ ಆಗ್ಲಿಲ್ಲ ಎ ಆರ್ ಕೃಷ್ಣಮೂರ್ತಿ ಅವ್ರಿಗೆ ಎ ಆರ್ ಕೃಷ್ಣಮೂರ್ತಿ ಒಳ್ಳೆ ನಾಯಕ ಆದ್ರೆ ಚುನಾವಣೆನ ಇವೆಲ್ಲ ಮಾಡ್ತಾರಲ್ಲ ಈ ಬಾಲರಾಜ್ ನಾಯಕರಲ್ಲಿ ಇಂಡಿಪೆಂಡೆಂಟ್ ಎಮ್ ಎಲ್ ಎಲ್ಲಿ ಕೊಳೆದಲ್ಲ ಅವರು ಆಸ್ಪಿಪೆಂಟ್ ಇದ್ದಾರೆ ಜಯಣ್ಣ ಎಕ್ಸ್ ಎಮ್ ಎಲ್ ಆಸ್ಪೆಂಟ್ ಇದ್ದಾರೆ ಸೊ ನಡೀತಾ ಇದೆ ನೋಡ್ಬೇಕು ಬಾಲರಾಜ್ ಆಗತ್ತಾ ಕೃಷ್ಣಮೂರ್ತಿ ಆಗತ್ತಾ ಜಯಣ್ಣ ಅಂತ ನೋಡ್ಬೇಕು ಪಾಪ ಇವರೇ ಅವ್ರಲ್ಲ ಅಂತ ಧ್ರುವ ನಾರಾಯಣ್ ಬರ್ದೇ ಅಲ್ಲಿ ನಂಜುಗೂಡ ಉಳ್ಕೊಂಡ್ರು ನಡುವೆ ನಾನು ಯಾಕೆ ಬಂದಿ ಇದಾಗಲಿ ಅಂತ ಅಂಡ್ ಜೆಡಿಎಸ್ ನೋಡ್ಬೇಕು ಯಾರು ಕ್ಯಾಂಡಿಡೇಟ್ ಮಾಡ್ತಾರೆ ಏನ್ ಕತೆ ಅಂತ ಆಗ್ಬೇಕು ಅದು ಘೋಷಣೆ ಆಗ್ಬೇಕು ಟಿಕೆಟ್ ಘೋಷಣೆ ಆದ ಮೇಲೆ ಪಿಕ್ಚರ್ ಸಿಗುತ್ತೆ ಕೊಳ್ಳೇಗಾಲ ಅಲ್ಲಿವರೆಗೂ ಸಿಟಿಂಗ್ ಮೇಲೆ ಸಮಸ್ಯೆ ಇಲ್ಲ ಬಿಜೆಪಿ ಬಿ ಎಸ್ ಪಿ ಯ ಮಹೇಶ್ ಬಿಜೆಪಿಯಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಚಾಮರಾಜನಗರ ಚಾಮರಾಜನಗರ ಕ್ಷೇತ್ರ ಪೊಟ್ರಂಗ್ ಕ್ಷೇತ್ರ ಉಪ್ಪಾರ್ ಸಮುದಾಯಕ್ಕೆ ಸೇರಿದವರು ಬಹಳ ರೋಚಕ ಅವರದು ಅವರೇ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಇಲ್ಲಿ ನಾಗಶ್ರೀ ಪ್ರತಾಪ್ ಮತ್ತೆ ರಾಮಚಂದ್ರ ಮಲ್ಲೇಶ್ ಸುಂದರ್ ಇವ್ರೆಲ್ರದ್ದು ಕೂಡ ಹೆಸರುಗಳಿದೆ ಬಟ್ ನಾಗಶ್ರೀ ಅಲ್ಲಿ ಸ್ವಲ್ಪ ಮುಂದೆ ಮುನ್ನಡೆ ಬಿಜೆಪಿಯವರು ಮೂರು ವರ್ಷದಲ್ಲಿ ಸೋತವ್ರೆ ಕಳೆದ ಬಾರಿ ಅನೂರಲ್ಲಿ ಎರಡು ವರ್ಷದಲ್ಲಿ ಸೋತಾರೆ ಎರಡೂ ಕ್ಷೇತ್ರ ಗೆಲ್ಲಕ್ಕೆ ಏನೇನ್ ಬೇಕ ಅವೆಲ್ಲ ಮಾಡ್ತಾರೆ ತುಂಬಾ ಟಫ್ ಇರುವಂತ ಚುನಾವಣೆ ಇಲ್ಲೇನೋ ಸದ್ಯಕ್ಕೆ ಇನ್ನು ಬಿಜೆಪಿ ಏನು ಮ್ಯಾಜಿಕ್ ಶುರು ಮಾಡಿಲ್ವಲ್ಲ ಹೌದು ಅವ್ರ ಮಾತಿದ್ರೆ ಈ ಪುಟ್ಟರಂಗ್ ಶೆಟ್ಟರ್ನ ಮೋಟರ್ ಕಳ್ಳ ಪಂಪ್ಲೆಟ್ ಕಳ್ಳ ಅಂತ ಸುಮ್ನೆ ಲೋಕಲ್ ಮಾತಾಡ್ಕೊಂಡು ಆರೋಪ ಮಾಡ್ತಾರೆ ಅನ್ನೋದು ಬಿಟ್ರೆ ಸೀರಿಯಸ್ ಆಗಿ ರಾಜಕಾರಣ ಏನ್ ಮಾಡ್ಬೇಕು ಅವ್ ಮಾಡಲ್ಲ ಜನ ಯಾಕಾಗಿರೋ ಅವ್ರು ಗೆಲ್ಸಿದ್ರು ಅವ್ರನ್ನ ಹಾಗಾಗಿ ನೀವ್ ಎಷ್ಟೇ ಸಭ್ಯ ಸಾರ್ಬಹುದೇನೋ ಪ್ರೀಕೃಷ್ಣಪ್ಪ ಇರ್ಬೋದೇನು ರಾಜಕೀಯನ ರಾಜಕೀಯ ತರ ಮಾತಾಡ್ಲಿಲ್ಲ ಸಮುದಾಯವನ್ನ ನೀಟ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಸೋಲ್ತಾರೆ ಬಟ್ ಇಲ್ಲಿ ಅಲ್ಪಸಂಖ್ಯಾತರ ಮಕ್ಕಳ ಸ್ಟ್ರಾಂಗ್ ಇದೆ ಎಸ್ ಟಿ ಪಿ ಕೂಡ ಸ್ಟ್ರಾಂಗ್ ಇದೆ ಅವ್ರ ಕ್ಯಾಂಡಿಡೇಟ್ ಆಗ್ತಾರ ಏನೋ ಅಂತ ನೋಡ್ಬೇಕು ಎಸ್ ಟಿ ದೊಡ್ಡ ಗೆದ್ದೇ ಬಿಡುತ್ತೆ ಅನ್ನೋ ಮಟ್ಟಕ್ಕಿಲ್ಲ ಎಸ್ ಟಿ ಪಿ ಇಲ್ಲಿ ಕ್ಯಾಂಡಿಟ್ ನ ಬೇರೆ ಸಮುದಾಯಕ್ಕೆ ಹಿಂದೂ ಅವ್ರಿಗೆ ಯಾರಿಗೋ ಕೊಟ್ಟು ದಲಿತರಿಗೆ ಯಾರಿಗೋ ಕೊಟ್ಟು ಅವರು ಬೇಕಾದ್ರೆ ಮೂರನೇ ಪ್ಲೇಸ್ ಅಲ್ಲಿ ಎಸ್ ಟಿ ಚಾಮರಾಜನಗರದಲ್ಲಿ ಮೂರನೇ ಪ್ಲೇಸ್ ಶೋ ಮಾಡಬಹುದು ಕಂಪೇರ್ ಟು ಜೆಡಿಎಸ್ ಟು ಬಿ ಎಸ್ ಪಿ ಎಸ್ ಟಿ ಪಿ ಇಲ್ಲಿ ಮತಗಳನ್ನ ಪಡಿಬಹುದು ಗಳಿಕೆ ಮಾಡಬಹುದು ಕ್ಯಾಂಡಿಡೇಟ್ ನ ಹಾಕಿದ್ರೆ ಚಾಮರಾಜನಗರ ಕ್ಯಾಂಡಿಡೇಟ್ ಹಾಕಿದ್ರೆ ಸದ್ಯಕ್ಕೆ ಇಲ್ಲಿ ಪುಟ್ಟರಂಗ್ ಆರಾಮಾಗಿ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಜನವರಿ ಕರ್ನಾಟಕ ಟಿವಿ ಸರ್ವೆಯಲ್ಲಿ ಕಾಂಗ್ರೆಸ್ನ ಪುಟ್ಟರು ಮುಂದಿನ ಕ್ಷೇತ್ರ ಕೊನೆ ಕ್ಷೇತ್ರ ಚಾಮರಾಜನಗರದಲ್ಲಿ ಗುಂಡ್ಲುಪೇಟೆ ಇಲ್ಲಿ ನಿರಂಜನ್ ಕುಮಾರ್ ಬಿಜೆಪಿಯಿಂದ ಶಾಸಕರು ನಿರಂಜನ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನೋ ಮಾತುಗಳ ಜೊತೆಯಲ್ಲಿ ಅವರಿಗೆ ಕಾಂಪಿಟೇಷನ್ ಕೂಡ ಇದೆ ಒಂದು ಕಡೆ ಸ್ಥಳೀಯರ ವಿರೋಧ ಇದೆ ಜನರ ಜೊತೆ ಬೆರೆಯಲ್ಲ ಅನ್ನೋ ಆರೋಪಗಳಿದೆ ಮತ್ತೊಂದು ಕಡೆ ಹಾಲು ಒಕ್ಕೂಟದ ಅಧ್ಯಕ್ಷ ಆಗಿದ್ದಾರೆ ಆಗಿರುವಂಥ ಮೂಡುಗರು ಸುನೀಲ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಸೋಮಣ್ಣ ಅವ್ರ ಬೆಂಬಲಿಗರು ಇನ್ನೂ ಅಚ್ಚರಿ ಅಂದ್ರೆ ಗುಂಡ್ಲುಪೇಟೆಯಲ್ಲಿ ಬೆಂಗಳೂರಿಂದ ವಿಜಯನ್ ರಾವ್ರ ಆಪ್ತಾ ರುದ್ರೇಶ್ ಅನ್ಬಿಟ್ಟು ಹೋಗಿ ಕೆಲಸ ಮಾಡ್ತಾವ್ರ ಒಂದಷ್ಟು ಜನ ಆಯ್ತಾ ಅವರು ಕೂಡ ವಿಜಯನ್ ಆಪ್ತ ರುದ್ರೇಶ್ ಎಲ್ಲಿ ರುದ್ರೇಶ್ ಅಂದ್ಬಿಟ್ಟು ಅವ್ರು ಗುಂಡ್ಲುಪೇಟೆಗೆ ಹೋಗವ್ರೆ ಗುಂಡ್ಲುಪೇಟೆಪೇಟೆ ಎರಡು ವರ್ಷದಿಂದ ಕೆಲಸ ಮಾಡ್ತಾವ್ರ ಅಂತೆ ರಾಮ್ನಗರದಲ್ಲೇ ಏನು ಮಾಡಕ್ ಆಗಿಲ್ಲ ಹೌದು ಅಲ್ಲೇನ್ ಮಾಡ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡಿ ಇಪ್ಪತ್ತಾರು ಸಾವಿರ ರುದ್ರೇಶ್ ಹೌದು ಇವತ್ತಿನವ್ರಿಗೊಂದ್ ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಒಂದ್ ಕಾರ್ಪೊರೇಷನ್ ಗೆದ್ದಿಲ್ಲ ಇಲ್ಲೂ ಆರ್ ಆರ್ ನಗರ ಪಕ್ಕ ಒಂದು ವಾರ್ಡ್ ಬರುತ್ತೆ ಹೆಮ್ಗೆಪುರ ವಾರ್ಡ್ ಬಂದ್ಬಿಟ್ಟು ಟಿಕೆಟ್ ವಿಚಾರಕ್ಕೆ ಅಶೋಕ್ನ ಎತ್ ಕಟ್ಟಿದ್ರು ಯಡಿಯೂರಪ್ಪ ವಿರುದ್ಧ ಈ ಸಮಸ್ಯೆ ಮಾಡಿದ್ರು ರುದ್ರೇಶ್ ಈಸ್ ನಾಟ್ ಲೀಡರ್ ಫಸ್ಟ್ ಜಿಲ್ಲಾ ಪಂಚಾಯತ್ ಇವರೆಲ್ಲ ಗೆತ್ಕೊಂಡು ರಾಜಕೀಯಕ್ಕೆ ಬರ್ಬೇಕು ಕರೆಕ್ಟ್ ಸಹಜವಾಗಿ ಅವ್ರ ಪಾಟೀಲ್ ಮಾತಾಡೋದಿದ್ದು ಬಿಜೆಪಿ ಮಾತಾಡ್ತಾರಂಗಂತ ಅದನ್ನ ನಾನು ಅವರು ಜತೇಲಿ ತಾಕತ್ತಾಗಿರೋ ಇಟ್ಕೋಬೇಕು ಒಳ್ಳೆಯವ್ರನ್ನ ಇಟ್ಕೋಬೇಕು ಶಕ್ತಿಶಾಲಿಗಳು ಇಟ್ಕೋಬೇಕು ಬುದ್ಧಿವಂತ ಇಟ್ಕೋಬೇಕು ಈವೆಲ್ಲ ಸಮಸ್ಯೆಗಳೇ ಇವರೆಲ್ಲ ಈ ಅಶೋಕ್ ಕಣ್ಣಿ ಜೊತೆ ಓಡಾಡ್ಕೊಂಡಿದ್ದವರು ಇವಾಗ ಯಾವುದೋ ನಿಗಮ ಮಂಡಳಿಗೆಲ್ಲ ಅಧ್ಯಕ್ಷ ಆದರು ಇವೆಲ್ಲ ಇದೆ ಇವ್ರದ್ದು ಬಟ್ ಏನು ವಿಚಾರ ಅಂತಂದ್ರೆ ಗುಡ್ಲುಪೇಟೆ ನಿರಂಜನ್ ಹಲವು ಬಾರಿ ಸೋತು ಗೆದ್ದಂತಹವರು ನಿರಂಜನ್ ಅಂಡ್ ಅವರು ಗೆದ್ದ ಮೇಲೆ ಒಂದ್ ಸ್ವಲ್ಪ ಅಟಿಟ್ಯೂಡ್ ಬದಲಾಗಿದೆ ನಿರಂಜನ್ದು ನಿರಂಜನ್ ನಾನು ನಂದೇನೋ ಆಟಿಟ್ಯೂಡ್ ರಾಜಕಾರಣದಲ್ಲಿ ಬರಬಾರ್ದು ಬರಬಾರ್ದು ಬಂದ್ಬಿಟ್ಟಿದೆ ಅಂಡ್ ಎರಡನೇದು ಈ ರುದ್ರೇಶ್ ಬಂದಿರೋದು ಗುಂಡ್ಲುಪೇಟೆಗಿಂತ ಚಾಮ್ ನಗರ ಓಡಾಡ್ತಿದ್ರು ಅವರು ಹಾ ಹೌದು ನಗರದಲ್ಲಿ ಓಡಾಡ್ತಿದ್ರು ಮೊದ್ಲುಗೆ ರಾಜಕಾರಣ ಎಲ್ಲಿ ಶುರು ಮಾಡ್ತೀವಲ್ಲ ಅಲ್ಲಿ ಏನಾದ್ರೆ ಗೆದ್ದು ಬಂಡವಾಳ ತೋರಿಸ್ಬಿಟ್ಟು ತಗೋಬೇಕು ಹೊರಗಡೆ ಹೋಗ್ಬೇಕು ಅಂತದೇನಿಲ್ಲ ರುದ್ರೇಶ್ ಕನ್ಸಿಡರ್ ಮಾಡೋ ಅವಶ್ಯಕತೆ ನಿರಂಜನ್ ಇದೆಯಲ್ಲ ಮೂಡ್ಗುರು ಸುನೀಲ್ ಹೌದು ಇದು ಆತ ಸ್ಟ್ರಾಂಗ್ ಅಂತ ಮೆಚ್ಚಬಹುದು ಇರೋ ಮನುಷ್ಯ ಅಂತ ಒಪ್ಪಬಹುದು ಅಂಡ್ ಕಡೆ ಕಡಬೂರು ಮಂಜುನಾಥ್ ಹೋಗ್ಬಿಟ್ಟು ಇಲ್ಲಿ ಸೇರ್ಕೊಂಡಲ್ಲ ಜೆ ಡಿ ಎಸ್ ಗೆ ಹೌದು ಸೇರ್ಕೊಂಡಲ್ಲ ಒಪ್ಪೋದು ಪವರ್ಫುಲ್ ಅಂತ ಸುಮ್ನೆ ಬಂದವರೆಲ್ಲ ನೀವು ಲಿಸ್ಟ್ ಅಲ್ಲಿ ಇರೋದ್ರೆ ಹೌದು ಏನ್ ಕೆಪಾಸಿಟಿ ಅಲ್ಲ ಅವರು ತುಂಬಾ ಮಠಗಳನ್ನೆಲ್ಲ ಸುತ್ತಾವ್ರೆ ಕ್ಷೇತ್ರದಲ್ಲಿ ಊರಲ್ಲಿ ಬೆಳಿಗ್ಗೆ ಎದ್ದು ದೇವಸ್ಥಾನ ಸುತ್ತೋ ಭಕ್ತನ್ಗೂ ಇವ್ರಿಗೂ ಏನು ವ್ಯತ್ಯಾಸಗಳಿಲ್ಲ ಏನೋ ಯಾಕೆಂದ್ರೆ ರಾಜಕಾರಣ ಬೇರೆ ಶೋ ಕೊಡೋದು ಬೇರೆ ಯಾಕೆ ಅಂತಂದ್ರೆ ಬಿಜೆಪಿ ಇವ್ರು ಎರಡ್ ಸಾವಿರದ ಎಂಟರಲ್ಲಿ ಕುಮಾರಸ್ವಾಮಿ ಅಪೋಸಿಟ್ ಸ್ಪರ್ಧೆ ಮಾಡಿ ಇಪ್ಪತ್ತಾರು ಸಾವಿರ ಓಟ್ ತಗೊಂಡಲ್ಲ ಅದಾದ್ಮೇಲೆ ಸೀರಿಯಸ್ ಆಗಿ ಕ್ಷೇತ್ರದಲ್ಲಿ ಇದುಕೊಂಡು ಜಿಲ್ಲಾ ಪಂಚಾಯತ್ ಗೆತ್ಕೊಂಡು ಪಾರ್ಟಿ ಕಟ್ಕೊಂಡು ಹೋಗಿ ಬೇರೆ ಇರೋದು ನಾನಾಗ್ಲೇ ಮತ್ತೆ ಬಿಬಿಎಂಪಿ ಚುನಾವಣೆ ಬಂದಾಗ ಎಂ ಎಂಗೆ ಪುರದಲ್ಲಿ ಟಿಕೆಟ್ ಇಲ್ಲ ಅನ್ಬಿಟ್ಟು ಅಶೋಕ್ ಯಡಿಯೂರಪ್ಪ ಅವರು ಏನೋ ಮಾತಾಡುವಂತ ಇದು ಕಟ್ಟಿ ಇವೆಲ್ಲ ಬೇರೆ ಬೇರೆ ಆಗಿತ್ತು ಒಕ್ಲಿಗುರು ಆಯ್ತು ಆಚೆ ಆಚೆ ಎನ್ ಆಗಿತ್ತು ಇವೆಲ್ಲ ಅವೇ ಈ ತಮ್ಮೇಶ್ ಗೌಡ್ರು ಉದಯ್ ಜೊತೆ ಅವರಪ್ಪ ಶಿವರ್ ಜೊತೆ ಸ್ಟ್ರಾಂಗ್ ಲೀಡರ್ ಬ್ಯಾಟ್ರಾಯನ್ಪುರ ಆ ಪ್ರಶಾಂತ್ ಮಕ್ನೂರು ಈ ಸುದ್ದಿ ಪುಂಡಿಗಳಿಗೆ ಕಂಪೇರ್ ಮಾಡಿದ್ರೆ ಏನು ಸ್ಟ್ರಾಂಗ್ ಅಂತ ಲೈಕ್ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ರುದ್ರೇಶ್ ಒಂದು ಎಂಎಲ್ಎ ಗೆಲ್ಲುವಂತ ಚಾತಿ ಇರೋದಿದೆಯಲ್ಲ ಹೌದು ಯಾಕಂದ್ರೆ ಇವತ್ತು ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಬಿಬಿಪಿನು ಚುನಾವಣೆ ಇದ್ ಮಾಡಲಿಲ್ಲ ಅದು ಕೇಳ್ತಾ ಇರೋದು ಸೊ ಎಂಟ್ರಲ್ಲೇ ರಾಮನಗರ ನಿಂತು ಸೋತವ್ರ ಅವರು ಅದು ಇಪ್ಪತ್ತಾರು ಸಾವಿರ ಓಟ್ ಬಿಜೆಪಿ ಅನ್ನೋ ಕಾರಣಕ್ಕೆ ಅದಾದ ಕಡೆ ಇರಲಿ ನಿರಂಜನ್ ಹಾಗೆ ಮುಡುಗುರು ಸುನಿಲ್ ನಡುವೆ ಟಿಕೆಟ್ ಫೈಟ್ ನಿರಂಜನ್ ಗೆ ಟಿಕೆಟ್ ಅಷ್ಟೇ ಗಣೇಶ್ ಪ್ರಸಾದ್ ಇಲ್ಲಿದೆ ಗೀತಾ ಮಹಾದೇವ್ ಪ್ರಸಾದ್ ಅವರ ಮಹಾದೇವ್ ಪ್ರಸಾದ್ ಅವ್ರ ಮತ್ತೆ ಗಣೇಶ್ ಪ್ರಸಾದ್ ಇಲ್ಲಿಂದು ಟ್ವಿಸ್ಟ್ ಇದೆ ಸೋಮಣ್ಣ ಅವ್ರ ಹೆಸರು ಕಾಂಗ್ರೆಸ್ ಇಲ್ಲಿಗೆ ಬಿಟ್ಟಿದ್ರು ಸೋಮಣ್ಣ ಕಾಂಗ್ರೆಸ್ ಇಂದ ಗುಂಡ್ಲುಪೇಟೆಗೆ ಬರ್ತಾರೆ ಹೋಗ್ತಾರಂತೆ ಮಾತುಕತೆ ಆಗಿದೆಯಂತೆ ಅಂತ ಒಂದಷ್ಟು ಚರ್ಚೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇತ್ತು ಬಟ್ ಅದು ಚರ್ಚೆ ಆಗಿಲ್ಲ ಹಾಗಾಗಿ ಬ್ರೇಕ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಹಣಿ ಬಿಜೆಪಿಯ ಮುಡುಗೂರ್ ಸುನೀಲ್ ಕೂಡ ಶಾಸಕರ ವಿರುದ್ಧ ಅಸಮಾಧಾನ ಇರುವ ರೆಬೆಲ್ ಆಗ್ ಗೆದ್ದಿರುವ ಕಡಬೂರು ಮಂಜುನಾಥ್ ಬಿಜೆಪಿ ತರದು ಜೆಡಿಎಸ್ ಹೋಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಕ್ತಿ ಸ್ವಲ್ಪ ಕುಂದಿದೆ ಡ್ಯಾಮೇಜ್ ಇದೆ ಕಾಂಗ್ರೆಸ್ಗೆ ಅದು ಅನುಕೂಲವಾಗಲಿದೆ ಹಾಗಾಗಿ ಕಾಂಗ್ರೆಸ್ ಗುಡ್ಲುಪೇಟೆಯಲ್ಲಿ ಈ ಬಾರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದರಲ್ಲಿ ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಅದಲ್ಲಿ ಅಂತಂದ್ರೆ ಅನೂರಲ್ಲಿ ಜೆಡಿಎಸ್ ಕೊಳ್ಳೇಗಾಲದಲ್ಲಿ ಬಿಜೆಪಿ ಚಾಮರಾಜನಗರ ಗುಡ್ಲುಪೇಟೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಜನವರಿ ತಿಂಗಳ ಟ್ರೆಂಡ್ ಟ್ರೆಂಡ್ ಎಸ್ ವೀಕ್ಷಕರೇ ಇನ್ನು ಹಳೆಯ ಮೈಸೂರು ಭಾಗದ ಅಲ್ಲಿ ನೋಡೋದಾದ್ರೆ ಅರವತ್ತೊಂದು ಕ್ಷೇತ್ರಗಳಲ್ಲಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ತುಮಕೂರಲ್ಲಿ ಮೂರು ಕಾಂಗ್ರೆಸ್ ಒಂದು ಜೆಡಿಎಸ್ ಏಳು ಬಿಜೆಪಿ ತುಮಕೂರಲ್ಲಿ ಮೂರಿ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಏಳು ಹಾಗೇ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಸೊನ್ನೆ ಜೆ ಡಿ ಎಸ್ ಎರಡು ಹಾಗೆ ಇಂಡಿಪೆಂಡೆಂಟ್ ಇಬ್ಬರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕೋಲಾರದಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಮೂರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಎರಡು ಬಿಜೆಪಿ ಎರಡು ಜೆ ಡಿ ಎಸ್ಸು ಇನ್ನು ರಾಮನಗರ ಜಿಲ್ಲೆಯಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮುನ್ನಡೆ ಮೂರು ಕಡೆ ಕಾಯ್ದುಕೊಂಡಿದ್ದಾರೆ ಮಂಡ್ಯದಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಮೂರು ಜೆ ಡಿ ಎಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅಂಡ್ ಹಾಸನ ಜಿಲ್ಲೆಯಲ್ಲಿ ಎರಡು ಬಿಜೆಪಿ ಒಂದು ಕಾಂಗ್ರೆಸ್ ನಾಲ್ಕರಲ್ಲಿ ಜೆ ಡಿ ಎಸ್ ಕೊಡಗಿನಲ್ಲಿ ಎರಡರಲ್ಲೂ ಸಹ ಬಿಜೆಪಿ ಮಡೆಯನ್ನು ಕಾಯ್ದುಕೊಂಡಿದೆ ಅಂಡ್ ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯ ಹನ್ನೊಂದು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆ ಡಿ ಎಸ್ ಕಾಯ್ದುಕೊಂಡಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಮನ್ನಣೆ ಕಾಯ್ದುಕೊಂಡಿದೆ ಈ ಮೂಲಕ ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಅರವತ್ತೊಂದು ಕ್ಷೇತ್ರಗಳಲ್ಲಿ ಹದಿನಾಲ್ಕರಲ್ಲಿ ಬಿ ಜೆ ಪಿ ಹದಿನೈದರಲ್ಲಿ ಕಾಂಗ್ರೆಸ್ ಮೂವತ್ತರಲ್ಲಿ ಜೆ ಡಿ ಎಸ್ ಎರಡರಲ್ಲಿ ಪಕ್ಷೇತರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ